ರಚಿತಾ ರಾಮ್ ಪೋಸ್ಟ್ ನಲ್ಲಿ ಶಾನ್ವಿ ಹೇಗಿದ್ದಾಳೆ ಗೊತ್ತಾ ಈ ಫೋಟೋ ನೋಡಿದ್ರೆ ಆಗುತ್ತೆ ನಾನು ಪ್ರಜ್ವಲ ಗೌಡ ಸಂಪೂರ್ಣ ನ್ಯೂಸ್ ಚಾನೆಲ್ ಗೆ ಸ್ವಾಗತ ಅಮೃತ ವರ್ಷಿಣಿ ನಿಶಬ್ಧ ಖ್ಯಾತಿ ಅಮೃತ ವರ್ಷಿಣಿ ನಿಶಬ್ಧ ಖ್ಯಾತಿಯ ನಿರ್ದೇಶಕ ದಿನೇಶ್ ಬಾಬು ಸಾರಥ್ಯದಲ್ಲಿ ಮೂಡಿ ಬರುತ್ತಿರುವ ಕಸ್ತೂರಿ ಮಹಲ್ ಚಿತ್ರದಲ್ಲಿ ಶಾನ್ವಿ ಶ್ರೀವಾತ್ಸವ್ ಫಸ್ಟ್ ಲುಕ್ ಬಿಡುಗಡೆಯಾಗಿದೆ ಯುವರಾಣಿ ಗೆಟಪ್ ನಲ್ಲಿ ಶಾನ್ವಿ ಮಿಂಚಿಸಿದ್ದು ಸಿನಿ ರಸಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ ಇದೊಂದು ಹಾರರ್ ಥ್ರಿಲ್ಲಿಂಗ್ ಕಥೆಯಾಗಿದ್ದು ಶಾನ್ವಿ ಸಹ ಹೆಚ್ಚು ನಿರೀಕ್ಷೆ ಹೊಂದಿದ್ದಾರೆ ಸ್ಯಾಂಡಲ್ವುಡ್ ನ ಮುದ್ದು ಮುಖದ ಚೆಲುವೆ ಶಾನ್ವಿ ಶ್ರೀವಾತ್ಸವ್ ನಟನೆ ಮತ್ತು ತನ್ನ ಕ್ಯೂಟ್ ಫೇಸ್ ನಿಂದ ಸಾಕಷ್ಟು ಅಭಿಮಾನಿಗಳನ್ನು ಹೊಂದಿರೋ ನಟಿ ಕನ್ನಡದ ಬಿಗ್ ಸ್ಟಾರ್ಸ್ ಜೊತೆ ನಟಿಸಿ ಸೈ ಎನಿಸಿಕೊಂಡಿರೋ ಈ ಬ್ಯೂಟಿಫುಲ್ ಬಡಗಿನೇ ಕಸ್ತೂರಿ ಮಹಲ್ ನ ರಾಣಿಯಾಗಿದ್ದಾರೆ ಟ್ವೀಟ್ ಮಾಡಿದ್ದ ಶಾನ್ವಿ ನನ್ನ ಮುಂದಿನ ಕನ್ನಡ ಚಿತ್ರ ಪ್ರಖ್ಯಾತ ನಿರ್ದೇಶಕರಾದ ದಿನೇಶ್ ಬಾಬು ಸರ್ ಅವರ ಕಸ್ತೂರಿ ಮಹಲ್ ಎಂದು ನಿಮ್ಮೆಲ್ಲರಿಗೂ ತಿಳಿಸಲು ನನಗೆ ಸಂತೋಷವಾಗ್ತಿದೆ ನನ್ನ ಕನ್ನಡದ ಮೊದಲ ಚಿತ್ರದ ನಂತರ ಮತ್ತೊಮ್ಮೆ ಹಾರರ್ ಚಿತ್ರ ಮಾಡುತ್ತಿದ್ದೇನೆ ಇನ್ನೂ ಅನೇಕ ಒಳ್ಳೆಯ ಅವಕಾಶ ನಿರೀಕ್ಷೆಯಲ್ಲಿದ್ದೇನೆ ನಿಮ್ಮೆಲ್ಲರ ಬೆಂಬಲ ಪ್ರೋತ್ಸಾಹಕ್ಕೆ ಚಿರಋಣಿ ಎಂದು ಸಂತಸ ಹಂಚಿಕೊಂಡಿದ್ದರು ಕಸ್ತೂರಿ ಮಹಲ್ ಮುಹೂರ್ತ ಆದಾಗಿನಿಂದಲೂ ಸಖತ್ ಸದ್ದು ಮಾಡ್ತಿದೆ ಮೊದಲು ಈ ಚಿತ್ರದ ಹೆಸರು ಡಾಕ್ಟರ್ ರಾಜ್ಕುಮಾರ್ ಡೆಬ್ಯೂಟ್ ಸಿನಿಮಾ ಕಸ್ತೂರಿ ನಿವಾಸ ಅಂತ ಇತ್ತು ಹೀಗಾಗಿ ಕಸ್ತೂರಿ ನಿವಾಸ ಟೈಟಲ್ ಇಡಬಾರದು ಅಂತ ಅಣ್ಣೋರ ಫ್ಯಾನ್ಸ್ಗಳು ಹಠ ಮಾಡಿದ ಮೇಲೆ ಈ ಸಿನಿಮಾದ ಟೈಟಲ್ ಕಸ್ತೂರಿ ಮಹಲ್ ಆಯ್ತು ಇನ್ನು ಈ ಸಿನಿಮಾದಲ್ಲಿ ನಟಿಸಬೇಕಿದ್ದ ರಚಿತಾ ರಾಮ್ ಡೇಟ್ಸ್ ಗಳ ಸಮಸ್ಯೆಯಿಂದ ಹೊರಬಂದರು ಹಳ್ಳಿ ಹುಡುಗಿ ಪಾತ್ರದಲ್ಲಿ ಅವನೇ ಶ್ರೀಮನ್ನಾರಾಯಣ ಖ್ಯಾತಿಯ ಶಾನ್ವಿ ಶ್ರೀವಾತ್ಸವ್ ಕಾಣಿಸಿಕೊಂಡಿದ್ದಾರೆ ಈ ಸಿನಿಮಾ ದಿನೇಶ್ ಬಾಬು ಅವರ ಐವತ್ತನೇ ಸಿನಿಮಾವಾಗಿದ್ದು ಅಕ್ಟೋಬರ್ ಐದರಿಂದ ಸಿನಿಮಾದ ಚಿತ್ರೀಕರಣ ಶುರುವಾಗಲಿದೆಯಂತೆ ಇದೊಂದು ನೈಜ ಘಟನೆಯಾಧರಿತ ಸಸ್ಪೆನ್ಸ್ ಥ್ರಿಲ್ಲರ್ ಕಥೆಯಾಗಿದ್ದು ಈ ಚಿತ್ರದಲ್ಲಿ ಕಿರುತೆರೆಯ ಖ್ಯಾತ ನಟ ಸ್ಕಂದ ಅಶೋಕ್ ಮತ್ತು ಬಿಗ್ ಬಾಸ್ ಖ್ಯಾತಿಯ ಶ್ರುತಿ ಪ್ರಕಾಶ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ ಇನ್ನು ಪ್ರಮುಖ ಪಾತ್ರದಲ್ಲಿ ಶಾನ್ವಿ ಶ್ರೀವಾತ್ಸವ್ ಕಾಣಿಸಿಕೊಳ್ಳಲಿದ್ದಾರೆ ನಮಸ್ಕಾರ ವೀಕ್ಷಕರೇ ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ಸ್ವಾಗತ ನಾನು ಪ್ರಜಲ ನೀವಿನ್ನು ಸಂಪೂರ್ಣ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಲು ಮರೆಯಬೇಡಿ ಧನ್ಯವಾದಗಳು